ಹುವಿ, ಏನಾಯ್ತು ಪುಟಾಣಿ? ಏನಾಯ್ತು ಹುವಿ? ಯಾಕೆ ಅಳ್ತಿದ್ಯಾ? ನೀವೆಲ್ಲ ನನ್ನ ಬಿಟ್ಟು ಹೋದ್ರಲ್ಲೇನ್ರ ಅದ್ಕ? ಚಿಕ್ಕಿ, ಇದು ಅಳೋ ಕ್ಯಾರೆಕ್ಟರ್ ಅಲ್ಲ, ಇನ್ನೊಬ್ರನ್ನ ಅಳಿಸೋ ಕ್ಯಾರೆಕ್ಟರ್. ಸುಮ್ಮನೆ ನಾಟಕ ಮಾಡ್ತಿದ್ದಾಳಷ್ಟೇ. ಸಿಸ್ಟರ್, ಈಗ ನಮ್ಮ ಹುವಿ ಹೆಲ್ತ್ ಹೇಗಿದೆ? ಸಾಕಷ್ಟು ಇಂಪ್ರೂವ್ ಆಗಿದ್ದಾರೆ, ಹಾಗೆ ಇಲ್ಲಿರೋರ್ಗೆಲ್ಲಾನು ತುಂಬಾ ಕಾಟ ಕೊಡ್ತಿದ್ದಾರೆ. ಏ ಹುವಿ, ಏನ್ ಮಾಡ್ತಿದ್ಯಾ? ಬಿಡು ಅವಳನ್ನ, ಬಿಡು ಅಂದೆ, ಬಿಡು. ಹುವಿ, ನೆನ್ನೆ ಹೇಳಿದೀನಿ ಈ ತರ ಎಲ್ಲ ಮಾಡಬಾರ್ದು ಅಂತ, ಮತ್ತೇನ್ ಕಪಿ ಚೇಷ್ಟೆ ನಿಂದು? ನಾ ಏನ್ ಮಾಡ್ಲಿ, ಇದೆಲ್ಲ ನಿಮ್ಮಿಂದಾನೇ ಆಗಿದ್ರ? ನಾವೇನ್ ಮಾಡಿದ್ವಿ? ನಾನು ಇಲ್ಲೇ ಬಿಟ್ಟು ಹೋಗಿರ, ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ರಲ್ಲ, ನಾ ಒಳ್ಳೆ ಹುಡುಗಿಯಾಗಿರ್ತೇನ. ಈಗ್ಲೇ ನನ್ನ ಮನೆ ಕರ್ಕೊಂಡು ಹೋಗಕ್ ಆಗಲ್ಲ ಹುವಿ. ನಿನ್ ಪೂರ್ತಿ ಹುಷಾರಾಗು, ಆಮೇಲೆ ಕರ್ಕೊಂಡು ಹೋಗ್ತೀನಿ. ನಾ ಇಲ್ಲೇ ಇದ್ರ ಮನೆ ಕ್ಯಾಮಿ ಎಲ್ಲ ಯಾರು ಮಾಡ್ತಾರ? ನೋಡು, ನಾವೆಲ್ಲ ಸೇರ್ಕೊಂಡು ಮನೆ ಕೆಲ್ಸನ ನೋಡ್ಕೊಳ್ತೀವಿ. ಜೊತೆಗೆ ಹೇಗಿದ್ರು ಸುಂದರು ಇದನ್ನಲ್ಲ. ಅಕ್ಕೋರ, ನಾ ಹೂವಿ ಅದೇನ, ನನ್ನ ಸ್ಥಾನನ ಯಾವ ಪ್ಯಾಟಿ ಪೆಂಗಂಗೂ ಬಿಡಾಕಿಲ್ರ. ಅದ್ಯಾಕೆ ಹಾಗೆ ಹೇಳ್ತೀಯ ಹೂವಿ? ನೋಡು, ಸುಂದರ್ ನಿನಗೋಸ್ಕರ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಬಂದಿದ್ದಾನೆ. ತಗೋ ತಿನ್ನು, ತಗೋ ಪುಟ್ಟ. ನಂಗೆ ಬ್ಯಾಡ್ರ, ನಾ ಬೆಳಗ್ಗೆಯಿಂದ ನರ್ಸ್ಗಳು ತಲೆ ತಿಂದಿವನಲ್ರ, ನಂಗೆ ಅದ್ರಾಗೆ ಹೊಟ್ಟೆ ತುಂಬದ. ಓ ಹೌದಾ, ಸರಿ ಹಾಗಿದ್ರೆ. ಚಿಕ್ಕಿ, ನನಗೂ ಹೇಗಿದ್ರು ಹಸ್ವಾಗ್ತಾ ಇದೆ, ಕೊಡಿ ಹಲ್ವಾನ, ನಾನೇ ತಿಂತೀನಿ. ಇನ್ನೊಂದು ಡಬ್ಬ ಇದೆ, ನೀನು ತಿನ್ನು ಅಂತ ಇರು. ಟೇಸ್ಟ್ ಸೂಪರ್ ಆಗಿದೆ ಅಲ್ವಾ ಮಾಲಿನಿ? ಯಸ್. ಏನ್ ಆಟ ಸಂದಾಕಿದ್ಯಾ? ಪ್ಯಾಟಿ ಪೆಂಗ ಮಾಡಿರೋ ಹಲ್ವಾ ಇಲ್ಲಿ ಕೊಡ್ರ, ನಾನ್ ತಿನ್ ಹೇಳ್ತೀನ. ಅಂತೂ ನಮ್ ಸುಂದರ್ ಮಾಡಿರೋ ಹಲ್ವಾ ತಿಂದು ನಮ್ ಹೂವಿ ಮಾತು ಬಂದಾಯ್ತು. ನೀವೆಲ್ಲ ಬರೀ ಸುಂದರ್ನ ಹೊಗಳದೇ ಆಯ್ತ, ನಾನಿಲ್ಲಿ ಹುಷಾರಿದ್ದೆ ಮಲಗಿವ್ನ, ನನ್ನ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ. ನೀನ್ ಅಲ್ಪ ಸ್ವಲ್ಪನಾದ್ರೂ ಪೇಷಂಟ್ ತರ ಆಡಿದ್ರೆ ನಾವು ನಿನಗೆ ಕೇರ್ ಮಾಡಬಹುದು. ಅದನ್ ಬಿಟ್ಟು ಹುವಿ, ನರ್ಸು ಈ ಕವರಲ್ಲಿ ಇರೋದೆಲ್ಲ ನಿಂದು ಅಂತೇಳಿ ನಮಗೆ ಕೊಟ್ರು. ಇದ್ರೊಳಗಡೆ ತಾಳಿ ಎಲ್ಲ ಇದೆ ನೋಡು, ಇದೆಲ್ಲ ನಿಂದೇನಾ? ಎಲ್ಲ ಬಿಸಿ ಬಿಸಿ ಇದೆಯಲ್ಲ. ಹಾಂ ಹೌದು ಸರ್. ಗೌತಮ್, ನೀವು ಯಾವಾಗ ಹೊರಗಡೆ ಹೋಗ್ಬೇಕಾದ್ರೆ ಈ ಥರ ಊಟ ತೊಗೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಮುಂಚೆ ಈ ಅಭ್ಯಾಸ ನಿಮ್ಗಿರ್ಲಿಲ್ಲ ಅಲ್ವಾ? ನನಗಲ್ಲ, ನಿಮ್ಗಲ್ವಾ? ಮತ್ತಿನ್ಯಾರಿಗೆ? ಅದು ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೆ, ಸ್ವಲ್ಪ ಕೆಲಸ ಇತ್ತು. ಅಲ್ಲಿ ದಾರಿನಲ್ಲಿ ಕೆಲವು ಮಕ್ಕಳು ಸಿಗ್ತಾರೆ, ಅವರೆಲ್ಲ ತುಂಬ ಬಡವರು, ಅವ್ರಿಗೆ ಸ್ವಲ್ಪ ಊಟ ಕೊಡೋಣ. ಓ, ಸಮಾಜ ಸೇವೆ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಗ್ರೇಟ್. ನಾನು ಬರ್ತೀನಿ, ಲೇಟ್ ಆಗ್ತದೆ. ಹುವಿ, ನೀನು ನಮ್ಮಿಂದ ಯಾವ ವಿಷಯನು ಮುಚ್ಚಿಡ್ತಿಲ್ಲ ತಾನೆ, ಸುಳ್ಳು ಹೇಳ್ತಿಲ್ಲ ತಾನೆ? ಇಂಥ ವಸ್ತುಗಳನ್ನ ಮದುವೆ ಆಗಿರೋ ಹೆಣ್ಮಕ್ಳು ಮಾತ್ರ ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ಇದನ್ನೆಲ್ಲ ನೀನ್ ಯಾಕೆ ಇಟ್ಕೊಂಡಿದ್ದೆ? ನಾ ಈಸಿಯ ಹೇಳಿದ್ರ ನೀವೆಲ್ಲ ನಗ್ತೀರ, ಅದು ನಮ್ ಹಾಡಿಯಾಗ ಒಂದ್ ನಂಬಿಕೆ ಐತ್ರ. ಯಾವ್ದಾರ ಲಗ್ನ ಆಗಿಲ್ದೇ ಇರ ಹುಡ್ಗಿ
ಪ್ಯಾಟಿಗೆ ಹೋಗ್ತಾಳ ಅಂದ್ರ ಅವಳ ಜೊತೆಯಾಗ ಸುಮಂಗ್ಳೀರ್ ಹಾಕೋ ಈ ತಾಳಿ ಬಳೆ ಎಲ್ಲ ಜೊತೆಗೆ ಇಟ್ಕೊಂಡು ಹೋಗ್ಬೇಕಂತ. ಆಗ ಅವಳಿಗೆ ಒಳ್ಳೆ ಗಂಡ ಸಿಗ್ತಾನಂತ ನಮ್ಮಮ್ಮ ಇದೆಲ್ಲ ನನ್ನ ಜೊತೆಯಾಗಿ ಕಳ್ಸವಳ. ಅಂದ್ರೆ ರೂಮಲ್ಲಿ ಸಿಕ್ಕಿದ ಮಾಂಗಲ್ಯ ಸರನೂ ನಿನ್ ತಾಯಿನೇ ನಿನ್ನ ಕೊಟ್ಟು ಕಳ್ಸಿದ್ದ? ಇದ ವಿಷಯ ನಮ್ಗೆ ಈ ವಸ್ತುಗಳನ್ನೆಲ್ಲ ನೋಡಿ ತುಂಬಾ ಭಯ ಆಗೋಗಿತ್ತು. ನೋಡು, ನೀನೇನು ಯೋಚನೆ ಮಾಡ್ಬೇಡ ಹೋಗಿ. ನಿಮ್ಗೊಂದು ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡೋ ಜವಾಬ್ದಾರಿ ನಮ್ದು, ಸರಿನಾ? ಮದ್ವೆ ಆಗೋ ಹುಡುಗ ತುಂಬಾ ಪುಣ್ಯ ಮಾಡಿರ್ತಾನೆ. ಅದೇ ವಿಷಯ ಹೇಳಿದ ಕೂಡಲೇ ಇಷ್ಟು ಇಮೋಷನಲ್ ಯಾಕೆ ಆಗ್ತಿದ್ಯಾ? ಇನ್ನು ನಿಂಗೆ ತುಂಬಾ ಬಯ್ಯೋದು ಬಾಕಿ ಇದೆ. ನಾವು ಸುಂದರ್ ಹತ್ರ ನೀನ್ ನಮ್ಮ ಹತ್ರ ಮುಚ್ಚಿಟ್ಟಿದ್ದ ಸೀಕ್ರೆಟ್ನೆಲ್ಲ ಬಾಯಿ ಬಿಡಿಸಿದಿ. ರಾಹುಲ್ ಮಾಲಿನಿ ಮದುವೆ ದಿನ ನಿಮ್ಮ ಮನೆಯವ್ರು ಬಂದಿದ್ರಂತೆ. ನೀನು ನಮ್ಗೆ ಹೇಳಲೂ ಇಲ್ಲ, ಅವ್ರ ಪರಿಚಯನೂ ಮಾಡಿಕೊಡ್ಲಿಲ್ಲ ಅಲ್ಲ? ನಾವು ಹುಷಾರಾಗಿ ಮನೆಗೆ ಬಂದ್ ಯಾಕೆ ಆ ಸುಂದರಂಗಿದೆ ಮಾರಿ ಹಬ್ಬ. ಹಲೋ ಹೂವಿ, ಸುಮ್ಮನೆ ಮಾತು ಬದಲಾಯಿಸ್ಬೇಡ. ಯಾಕೆ ನಿನ್ನ ಮದುವೆ ದಿವಸ ನಿಮ್ಮ ಮನೆಯವ್ರನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಡ್ಲಿಲ್ಲ? ಮೊದಲು ಅದನ್ನು ಹೇಳು. ಅದೇನಂದ್ರೆ ಅಕ್ಕವ್ರ, ನಮ್ಮ ಮನೆಯವ್ರು ತುಂಬ ಅಮಾಯಕರಿದಾರ. ಬೆಂಗಳೂರು ತುಂಬ ದೊಡ್ಡದ, ನಮ್ಮ ಚನ್ವಲ್ಸೆ ಭಾಳ ಚಿಕ್ಕದದ. ಅವ್ರಗ ನಿಮ್ಮ ಮುಂದೆ ನಿಲ್ಲಕ್ಕೆ ಮುಜುಗರ ಆಗ್ತಿತ್ರ, ಅದ್ಕ ನಾನು ನಿಮ್ಗೆ ಅವ್ರನ್ನ ಭೇಟಿ ಮಾಡಿಸ್ಲಿಲ್ಲ. ಅಂದ್ರೆ ನೀನು ಹೇಳಕ್ಕೆ ಹೊರಟಿರೋದು ನಾವು ನಿಮ್ಮ ಮನೆಯವ್ರನ್ನ ಕೇಳಕ್ಕೆ ನೋಡ್ತೀವಿ ಅಂತನಾ? ಅದು ಹಂಗಲ್ಲ ಅಮ್ಮವ್ರ. ಇನ್ ಹೇಗೆ ನೋಡು ಹೂವಿ, ನಾ ಹೇಳ್ತಾ ಇದ್ದೀನಿ, ನೀನು ಅದೇ ಹಳ್ಳಿಯಿಂದ ಬಂದಿರೋಳಲ್ವಾ, ನಿನ್ನನ್ನು ನಾವು ಹಾಗೆ ನೋಡ್ಕೋತಾ ಇದೀವ. ಅದೇ ನಿಮ್ಮ ಮನೆಯವ್ರನ್ನ ನಮ್ಮನ್ನು ಮೀಟ್ ಮಾಡಿಸಿದ್ರೆ ಅವರು ಎಂಥವ್ರ ಜೊತೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು ತಾನೆ? ನಿಮ್ಮ ಮನೆಯವರು ನಮ್ಮೇಲೆ ನಂಬಿಕೆ ಇಟ್ಟು ನಿನ್ನನ್ನು ರಾಹುಲ್ ಜೊತೆ ಕಳಿಸ್ಕೊಟ್ಟಿದ್ದಾರೆ ಅಲ್ವಾ? ಅದೇ ನಮ್ಮನ್ನು ಮೀಟ್ ಮಾಡಿದ್ದಿದ್ರೆ ಅವ್ರ ನಂಬಿಕೆ ಗಟ್ಟಿ ಆಗ್ತಾ ಇತ್ತು, ಅವ್ರು ನೆಮ್ಮದಿಯಿಂದ ಇರ್ತಿದ್ರು ಅಲ್ವಾ? ಈಗ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಇನ್ನು ಮುಂದೆ ನಿಮ್ಮ ಊರಿಂದ ನಮ್ಮ ಮನೆಗೆ ಯಾರೇ ಬರಲಿ ನಮ್ಮನ್ನ ಮೀಟ್ ಮಾಡಿಸದೆ ನೀವು ಕಳಿಸೋ ಹಾಗಿಲ್ಲ. ಸರಿ, ನಾವೇನು ಹೊರಡ್ತೀವಿ, ರೆಸ್ಟ್ ಮಾಡು. ಸುಮ್ಮನೆ ಇರೋರ್ಗೆಲ್ಲ ತೊಂದರೆ ಕೊಡ್ಬೇಡ, ಬೇಗ ಹುಷಾರಾಗಿ ಮನೆಗೆ ಬಾ. ಹೋಗಿ, ನೀನಿಲ್ಲದೆ ಮನೆಯೆಲ್ಲ ಬಿಕ್ಕೋ ಅನ್ನಿಸ್ತಿದೆ. ನಾವೆಲ್ಲರೂ ನೀನ್ ಬರೋ ದಾರಿನೇ ಕಾಯ್ತಾ ಇರ್ತೀವಿ. ಹೂವಿ, ನಾವಿದನ್ನ ನಿನಗೆ ವಾಪಸ್ ಕೊಡೋದನ್ನ ಮರ್ತು ಹೋಗ್ತಾ ಇದ್ವಿ, ತಗೋ. ಯಾಕೆ ಹೂವಿ ಅಳ್ತಿದ್ಯಾ? ನಾವು ಬೈದಿದ್ದಕ್ಕೆ ನಿಂಗೆ ಬೇಜಾರಾಯ್ತಾ? ನೀವು ಬೈತಿದ್ರೆ ನಂಗೆ ನನ್ನ ಅಮ್ಮನೇ ಬೈದಂಗೆ ಆಗ್ತಿತ್ತ. ನನ್ನಮ್ಮ ನನಗೆ ಸ್ಯಾನೆ ನೆನಪಾಗ್ತಿದ್ಲ, ಅದಕ್ಕ ಅಳ್ತಿದ್ನ. ಒಂದು ಕೆಲಸ ಮಾಡು, ಈಗಲೇ ನೀನು ನಿಮ್ಮ ತಾಯಿ ಜೊತೆ ಫೋನ್ ಮಾಡಿ ಮಾತಾಡು, ನಾನು ಫೋನ್ ಮಾಡಿಕೊಡ್ತೀನಿ, ನಂಬರ್ ಹೇಳು. ಹಂಗೆಲ್ಲ ನಮ್ಮ ಅಮ್ಮಗೆ ಫೋನ್ ಮಾಡಕ್ಕೆ ಆಗಕ್ಕಿಲ್ಲರ, ಅವಳ ತಾವು ಮೊಬೈಲ್ ಇಲ್ಲ. ಅವಳ ತಾವು ಮಾತಾಡ್ಬೇಕಂದ್ರೆ ನಾವು ಪೋಸ್ಟ್ ಆಫೀಸಿಗೆ ಕಾಲ್ ಮಾಡಬೇಕಾ? ಪೋಸ್ಟ್ ಮಾಸ್ಟ್ರು ಯಾವಾಗಲೂ ಪೋಸ್ಟ್ ಆಫೀಸ್ನಾಗ ಇರಲ್ರ, ಟೈಮ್ ನೋಡ್ಕೊಂಡು ಫೋನ್ ಮಾಡಬೇಕಾ? ಒಂದು ಕೆಲಸ ಮಾಡು, ನೀನು ನಿಮ್ಮ ತಾಯಿ ಹತ್ರ ಏನೇನೆಲ್ಲ ಮಾತಾಡಬೇಕು ಅಂತ ಅಂದ್ಕೊಂಡಿದ್ಯೋ, ಏನೇನೆಲ್ಲ ಹೇಳ್ಕೊಳ್ಬೇಕು ಅಂತ ನಿನ್ನ ಮನಸ್ಸಲ್ಲಿದೆಯೋ ಅದನ್ನೆಲ್ಲ ಇದ್ರಲ್ಲಿ ಬರಿ, ತಗೋ. ಆಮೇಲೆ ಇದನ್ನು ನಿಮ್ಮ ತಾಯಿಗೆ ಪೋಸ್ಟ್ ಮಾಡೋಣ. ಇದು ಓಲ್ಡ್ ಸ್ಟೈಲ್ ಆಗಿರ್ಬೋದು, ಆದರೆ
ನಿನ್ನ ತಾಯಿಗೆ ನಿನ್ನ ನೆನಪಾದಾಗಲೆಲ್ಲ ಈ ಲೆಟರ್ನ, ನಿನ್ನ ಹ್ಯಾಂಡ್ ರೈಟಿಂಗ್ನ ನೋಡಿ ಖುಷಿ ಪಡ್ತಾರೆ. ಇದು ಒಳ್ಳೆ ಪಿಲಾನ್ ಅಕ್ಕವ್ರ. ನಿಮಗೆ ಗೊತ್ತಾ, ನಮ್ಮ ಅಮ್ಮಗ ನನ್ನ ಹ್ಯಾಂಡ್ ರೈಟಿಂಗ್ ಅಂದರೆ ಬೋ ಇಷ್ಟ. ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ನಾಗ ನಂಗೆ ಫಸ್ಟ್ ಪ್ರೈಸ್ ಬಂದಿತ್ತ. ನೀನು ತುಂಬ ಟ್ಯಾಲೆಂಟೆಡ್ ಅಂತ ನಮಗೆ ಗೊತ್ತು ಹೂವಿ. ಮೊದಲು ಇದರಲ್ಲಿ ನಿನ್ನ ಮನಸ್ಸಲ್ಲಿರೋ ಮಾತನ್ನೆಲ್ಲ ಬರಿ. ಈ ವಸ್ತುಗಳನ್ನೆಲ್ಲ ನಿನ್ನ ಹತ್ರ ಜೋಪಾನವಾಗಿಟ್ಕೊ. ನಿನ್ನ ತಾಯಿ ಈ ವಸ್ತುಗಳೆಲ್ಲ ನಿನ್ನ ಜೊತೆಲಿದ್ರೆ ನಿನಗೆ ಒಳ್ಳೆ ಗಂಡ ಸಿಗ್ತಾನೆ ಅಂತ ನಂಬಿದ್ದಾರೆ. ಆ ನಂಬಿಕೆ ನಮ್ಮೆಲ್ರಿಗೂ ಇದೆ. ನಿನಗೆ ಸಿಗೋ ಗಂಡ ತುಂಬ ಒಳ್ಳೆಯವನಾಗಿರ್ತಾನೆ. ನಾನಿನ್ನು ಹೊರಡ್ತೀನಿ, ಮತ್ತೆ ಯೋಚನೆ ಮಾಡ್ತಾ ಹತ್ಕೊಂಡು ಕೂತ್ಕೊಂಬಿಡ, ಸರಿನಾ? ಗುಡ್ ಗರ್ಲ್, ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಹೇಳಿ ಸರ್. ಇಲ್ಲಿ ಹೂವಿ ಅನ್ನೋ ಪೇಷಂಟ್ ಯಾವ ಮನೆಯಲ್ಲಿದ್ದಾರೆ ಸರ್? ಸ್ಟ್ರೈಟ್ ಹೋಗಿ, ಫಸ್ಟ್ ಲೆಫ್ಟ್, ವಾರ್ಡ್ ನಂಬರ್ 102. ಓಕೆ, ಥ್ಯಾಂಕ್ ಯು. ಹೂವಿ, ಇಲ್ಲಿ ನೋಡಿಲಿ, ನಿನ್ನ ನೋಡೋದಕ್ಕೆ ಕಳ್ಳ ಬಂದಿದ್ದಾನೆ. ನನ್ ನೋಡಕ್ ಬಂದ್ರೇನಾ? ಯಾಕೇನಾಯ್ತು? ಏ, ಅವರು ಫೇಮಸ್ ಪೇಂಟರ್ ಗೌತಮ್ ರಾಜ್ ವೀರ್ ಅಲ್ವಾ? ಹೌದು. ಏ ಬಾ, ನಾನು ಅವ್ರ ದೊಡ್ಡ ಫ್ಯಾನ್, ಒಂದ್ ಸೆಲ್ಫಿ ತಗೊಳ್ಳೋಣ. ಸರಿ ಬಾ. ಬಾಬಾ, ಎಸ್, ನಿಜವಾಗ್ಲೂ ನಿನ್ನೇ ನೋಡಕ್ ಬಂದೆ. ನೋಡು, ನಿನಗೋಸ್ಕರ ಏನೇನ್ ತಂದಿದೀನಿ? ಇದೆಲ್ಲ ನಂಗೆಯ? ಎಕ್ಸ್ಕ್ಯೂಸ್ ಮೀ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನ್, ಒಂದು ಸೆಲ್ಫಿ ತಗೋಬೋದಾ? ನಮ್ಮ ಹಾಡಿಯಾಗೆ ಕಳ್ಳರು ಡಕಾಯಿದ್ರು ತಲೆ ಮರೆಸ್ಕೊಂಡು ಓಡಾಡ್ತಾರ, ಆದ್ರೆ ತ್ಯಾಟಿಯಾಗೆ ಕಳ್ಳರ ಜೊತೆನೆ ಸೆಲ್ಫಿ ತೆಕ್ಕಂತಾರ. ಬಹು ವಿಚಿತ್ರವಾಗೈತ. ನಿಧಾನ, ಚಾಕ್ಲೇಟ್ಸ್ ಎಲ್ಲ ನಿನಗೆ ತಂದಿರೋದು, ನಿಧಾನವಾಗಿ ತಿನ್ನು. ನಾನು ಚಾಕ್ಲೇಟ್ ತಿನ್ನೋದು ನರ್ಸ್ ನೋಡಿದ್ರ ಸಿಕ್ಕೊಂಡು ಹೋಗ್ಬಿಡ್ತಾಳ, ಅದಕ್ಕೆ ಸಿಕ್ಕೂಡ್ಲೆ ಮುಕ್ಬಿಡ್ತೇನ. ಓ, ಡಾಕ್ಟರ್ ಚಾಕ್ಲೇಟ್ಸ್ ತಿನ್ನಬಾರ್ದು ಅಂತ ಹೇಳಿದಾರ? ಹಾಗಾದ್ರೆ ಕೊಡಿಲ್ಲ, ಅವ್ರು ಪರ್ಮಿಷನ್ ಕೊಟ್ಟ ಮೇಲೆ ನೀನು ಚಾಕ್ಲೇಟ್ ತಿನ್ನೋದಕ್ಕೆ ಕೊಡ್ತೀನಿ. ಇಲ್ಲರ, ನಾನು ಕೊಡಕ್ಕಿಲ್ಲ. ನೋಡು, ಹಾಗೆಲ್ಲ ಹಠ ಮಾಡಬಾರ್ದು. ಫಸ್ಟು ನಾನು ಮನೆಯಿಂದ ತಂದಿರೋ ತಿಂಡಿಗಳನ್ನೆಲ್ಲ ತಿಂದು ಮುಗಿಸು, ಹಾಗೆ ಹಣ್ಣುಗಳನ್ನ ಕೊಡು, ಆಮೇಲೆ ಡಾಕ್ಟರ್ ಹೇಳಿ ಇನ್ನೂ ಒಂದಷ್ಟು ಚಾಕ್ಲೇಟ್ಸ್ನ ತಂದ್ಕೊಡು. ಓಕೆ? ನಿಜವಾಗ್ಲೂ ತಂದು ಕೊಡ್ತೀರೇನಾ? ಭುಜ ತುಂಬ ನೋಯ್ತಾ ಇದೆಯಾ? ಓಕೆ, ಡಿಸ್ಚಾರ್ಜ್ ಆದಮೇಲೆ ಮಾಲಿನಿಗೆ ಹೇಳಿ ಒಬ್ಬ ಫಿಸಿಯೋಥೆರಪಿಸ್ಟ್ನ ಅಪಾಯಿಂಟ್ ಮಾಡೋಣಂತೆ. ಅವ್ರು ಎಕ್ಸಸೈಸ್ನೆಲ್ಲ ಹೇಳ್ಕೊಡ್ತಾರೆ, ಆಮೇಲೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಅದಕ್ಕೂ ಮುಂಚೆ ನೀನು ಚೆನ್ನಾಗಿ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಓಕೆ? ನಾನು ನನ್ನ ಅಪ್ಪಯ್ಯನ ಮುಖನೇ ಇಲ್ಲಿ ಗಂಟ ನೋಡಿಲ್ಲ, ಅವ್ರ ಹೆಸರು ಕೂಡ ನನಗೆ ತಿಳಿಯವಲ್ದು. ಆದರೆ ಇವರು ನನ್ನ ಅಪ್ಪಯ್ಯನಂಗೆ ನನಗೆ ಆರೈಕೆ ಮಾಡ್ತವ್ರ. ನಾ ಇವ್ರ ಋಣನ ಯಾವತ್ತಿಗೂ ತೀರ್ಸೋಕ್ಕಾಗಕ್ಕಿಲ್ಲ. ಇಲ್ಲಿ ಒಂದಷ್ಟು ಹಣ್ಣುಗಳಿದೆ, ಸ್ವೀಟ್ಸ್. ಇದರಲ್ಲಿ ನಿಮ್ಗೆ ಫಸ್ಟ್ ಯಾವ್ದು ಬೇಕೀಗ? ನಾನು ಹಣ್ಣು ನಾನು ಕೊಡ್ತೀನಿ. ಅಲ್ಲ, ಫಸ್ಟು ತಿಂಡಿ ತಿನ್ಬೇಕಿತ್ತಲ್ವಾ? ಕಟ್ ಮಾಡಿ ಕೊಡ್ತಿದ್ನಲ್ಲ.
ಹೂವಿನ ನೋಡ್ತಿದ್ರೆ ನನಗೆ ಯಾಕೆ ಪದೇ ಪದೇ ಗೌರ ನೆನಪಾಗ್ತಾಳೆ? ಇವಳು ದುಃಖನೆಲ್ಲ ನಾನು ಹೊರಬೇಕು, ಇವಳನ್ನ ಕೂಡ ನನ್ನ ಮಗಳು ಮಾಲಿನಿನ ಕೇರ್ ಮಾಡಿದ ಹಾಗೆ ಮಾಡಬೇಕು ಅಂತ ನನಗೆ ಯಾಕೆ ಅನ್ನಿಸ್ತಾ ಇದೆ? ನಮ್ಮಿಬ್ಬರ ಮಧ್ಯೆ ಯಾವ ಜನ್ಮದ ಋಣಾನ ಬಂದ? ಹೂವಿ, ನೀನು ನಿನ್ನ ತಾಯಿನ ನೋಡ್ಲಿಕ್ಕೆ ಊರಿಗೆ ಹೋಗಿದ್ಯಲ್ಲ, ಹೇಗಿದ್ದಾರೆ ಅವರು? ನನ್ನಮ್ಮ ಸಂದಾಕಿದಾಳ್ರ, ನಿಮ್ಮ ತಾಯಿ ಹೆಂಗದಾರ? ಹಾ, ಚೆನ್ನಾಗಿದ್ದಾರೆ. ನೆನ್ನೆ ತಾನೇ ಅವರು ಊರಿಗೆ ವಾಪಸ್ ಹೋದ್ರು. ಊರಿಗೆ ಹೋದ್ರ? ಯಾಕ್ರ? ಅವ್ರು ನಿಮ್ಮ ಜೊತೆಯಾಗಿ ಇರ್ಬೋದಿತ್ತಲೇನಾ? ಕೆಲವು ಸಲ ಕಾರಣನೇ ಇಲ್ಲದೆ ಅನಿವಾರ್ಯವಾಗಿ ನಮ್ಮವರಿಂದ ನಾವು ದೂರ ಉಳಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅಮ್ಮ ದೂರ ಆದಾಗ ಆಗ ನೋವು ಎಂಥದ್ದು ಅಂತ ನನಗೆ ತಿಳಿದಾಯ್ತ್ರ. ಯಾಕಂದ್ರೆ ನಾನು ನಮ್ಮ ಅಮ್ಮಿಂದ ದೂರ ಇದ್ದೀನಲ್ರ, ಜೊತೆಯಾಗ ನನ್ನ ಅಪ್ಪ ಎಲ್ಲವರಂತಾನೆ ನನಗೆ ತಿಳಿವಲ್ದು. ಅವರು ನೀಟ್ ದಿನ ಹುಡುಕಿದ್ರು ನನಗೆ ಸಿಕ್ತಿರ್ಲಿಲ್ಲರ. ಬೇಜಾರು ಮಾಡ್ಕೋಬೇಡ, ನೀನು ನನ್ನನ್ನೇ ನಿನ್ ತಂದೆ ಅಂದ್ಕೋ. ಇಲ್ರ, ನಿಮ್ಮನ್ನ ನನ್ನ ಅಪ್ಪಯ್ಯನ ಜೊತೆ ಹೋಲಿಸ್ಕೋಬೇಡ್ರ. ನನ್ನ ಅಪ್ಪಯ್ಯ ನಿಮ್ಮಂಗೆ ಇದ್ದಿದ್ರ ಅವ್ರು ನಮ್ಮನ್ನ ಬಿಟ್ಟು ಹೋಗ್ತಿರ್ಲಿಲ್ರ. ನನ್ನನ್ನು ಅವ್ರು ಬಿಟ್ಟು ಹೋದ್ರು ನನ್ನ ಮ್ಯಾಲಿರೋ ಪಿರುತಿಗೆ ಒಂದ್ ಕಿತ್ತಾದ್ರೂ ನನ್ನ ನೋಡಕ್ ಬರ್ತಿದ್ರಲ್ಲೇನ್ರ? ಹೋಗ್ಲಿ, ನನ್ನ ನೋಡಕ್ ಬರ್ಲಿಲ್ಲ ಅಂದ್ರು ನಾ ಏನ್ ಮಾಡ್ತೀವ್ ಅಂತ ತಿಳ್ಕೊಳಕ್ಕಾದ್ರೂ ಬರ್ಬೇಕಿತ್ತಲೇನ್ರ? ನಾ ನಡಿತೀವ್ನ, ಮಾತಾಡ್ತೀವ್ನ, ಓದ್ತೀವ್ನ, ಏನ್ ಮಾಡ್ತೀವ್ನ ಅಂತ ಒಂದ್ ಕಿತ್ತಾನು ತಿಳ್ಕೊಳಕ್ ಬರ್ಲಿಲ್ರ. ಅವ್ರ ಅಮ್ಮನ ನನ್ನನ್ನ ಒಂಟಿ ಮಾಡ್ಬಿಟ್ಟು ಬಿಟ್ಟು ಹೋದ್ರ ಅವರು ನಾನು ನಿಮ್ಗೆ ಹೋಲಕ್ ಬಿಡಕ್ಕಿಲ್ರ. ಅವರೊಬ್ರು ಹೇಳಿ ಅಂತ ಹೇಳಿನ ನಾನು ನಿಮ್ಮ ಜೊತೆಯಾಗಿ ಯಾಕೆ ಹೋಲಿಕೆ ಮಾಡ್ತೀನ್ರ? ಏಯ್ ಕಮಾನ್, ಅಳಬಾರ್ದು, ಬೇಡ ಅಲ್ಲ, ನೋಡು ಎಲ್ಲ ಒಳ್ಳೇದಾಗತ್ತೆ. ಈಗ ನಿನಗೆ ಒಂದು ಒಳ್ಳೆ ಫ್ಯಾಮಿಲಿ ಜೊತೆಯಾಗಿದೆ, ಮುಂದೆ ಎಲ್ಲ ಒಳ್ಳೇದಾಗತ್ತೆ. ಗುಡ್ ಗರ್ಲ್. ಹೂವಿ, ನಿಂಗೆ ಇಂಜೆಕ್ಷನ್ ಕೊಡಬೇಕು, ಮಲ್ಕೊಮ್ಮ. ರಾಹುಲ್, ಸಾರಿ ರಾಹುಲ್, ನೀವು ಅನಿಮನ್ ಹೋಗೋದನ್ನ ಕ್ಯಾನ್ಸಲ್ ಮಾಡಿಸಿ ಚೆನ್ನ ವಲ್ಸೆಗೆ ಕಳಿಸಿದ್ವಿ, ಬ್ಯಾಡ್ ಲಕ್. ಆದರೆ ನಾವಲ್ಲಿ ಅನ್ಕೊಂಡ ಹಾಗೆ ಕಾಂಪ್ರಮೈಸ್ ಮೀಟಿಂಗ್ ಆಗಲೇ ಇಲ್ಲ. ಪರವಾಗಿಲ್ಲ ಬಿಡಿ ಸರ್, ನೀವ್ಯಾಕೆ ಸಾರಿ ಕೇಳ್ತೀರಾ? ಆ್ಯಕ್ಚುಲಿ ಅಲ್ಲಿಗೆ ಹೋದ್ಮೇಲೆ ಒಂದು ವಿಷಯ ಗೊತ್ತಾಯಿತು. ಗೌರ್ಮೆಂಟ್ ಮತ್ತು ಪೊಲೀಸ್ ಆಫೀಸರ್ಸ್ ಈ ರೈತ ಹೋರಾಟಗಾರರ ಜೊತೆ ಶಾಂತಿಯುತವಾಗಿ ಸಂಧಾನ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳಕ್ಕೆ ರೆಡಿನೇ ಇಲ್ಲ. ಇದ್ರ ಬಗ್ಗೆ ನಾನು ಒಂದು ಆರ್ಟಿಕಲ್ ರೆಡಿ ಮಾಡ್ತಾ ಇದ್ದೀನಿ, ನಿಮ್ಗೆ ಈವ್ನಿಂಗ್ ಅಷ್ಟರಲ್ಲಿ ಮೇಲ್ ಮಾಡ್ತೀನಿ. ಓಕೆ. ರಾಹುಲ್, ನೀವಲ್ಲಿ ಉಲಿಯನ್ ಮೀಟ್ ಮಾಡಿದ್ರ? ರೀ, ಹುಲಿಯ ಒಬ್ಬ ರೆಬ್ಬಲ್ ಲೀಡರ್, ಅವನೇನು ರಾಹುಲ್ ನೆಂಟನ ಪದೇ ಪದೇ ಮೀಟ್ ಆಗಿ ಟ್ರೀಟ್ ಮಾಡಿ ಕಳ್ಸೋಕೆ. ಸರಿ ರಾಹುಲ್, ನಾನು ಆಮೇಲೆ ಮೀಟ್ ಮಾಡ್ತೀನಿ ನಿಮ್ಮನ್ನ. ಶೋರ್ ಸರ್. ಚಂದ್ರವಲ್ಸೆಗೆ ನಿಮ್ಮಂತ ಅಳಿಯೋ ಸಿಕ್ಕಿರೋದು ಈ ಮಣ್ಣಿನ ಪುಣ್ಯ. ಇನ್ಮೇಲೆ ನಾನು ಯಾರ ಹತ್ರ ಏನೇನು ಮಾತಾಡಬೇಕಾದ್ರೂ ತುಂಬ ಹುಷಾರಾಗಿ ಮಾತಾಡಬೇಕು. ಯಾರ ಹತ್ರ ಎಷ್ಟು ಸುಳ್ಳು ಹೇಳಬೇಕು, ಎಷ್ಟು ನಿಜ ಹೇಳಬೇಕು ಅಂತ ಯೋಚನೆ ಮಾಡಿ ಮಾತಾಡುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀನಿ. ಹೂವಿಗೇನೋ ಎಲ್ಲ ನಿಭಾಯಿಸ್ತೀನಿ ಅಂತ ಹೇಳಿಬಿಟ್ಟೆ, ಆದರೆ ಎಲ್ಲಿ ತನಕ ನಾನು ಈ ಸುಳ್ಳುಗಳನ್ನ ಎಲ್ಲರಿಂದ ಮುಚ್ಚಿಡೋಕೆ ಸಾಧ್ಯ? ಫಸ್ಟ್ ಆಫ್ ಆಲ್, ನನ್ನಿಂದ ಇದೆಲ್ಲ ಆಗುತ್ತಾ? ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ? ಯಾರ ಹತ್ರ ನಾನು ಈ ಸ್ಥಿತಿನ ಹೇಳ್ಕೊಳಕ್ಕಾಗುತ್ತೆ? ಛೇ.
ಇಂಜೆಕ್ಷನ್. ನೀನು ಬರೀತಾರ ಲೆಟರ ಇದು? ಹಾ, ಅದನ್ನ ನಮ್ಮೂ ಬರೀತಿದ್ನ. ಆ ಪತ್ರ ಇನ್ನೂ ನಾನು ಪೂರ್ತಿ ಮಾಡಿಲ್ರ, ಕೊಡ್ರ ಅದನ್ನ ಪೂರ್ತಿ ಮಾಡಿಕೊಡ್ತೇನ. ಕೊಡಿ, ನಾನು ಪತ್ರ ಬರಿತೀನಿ, ಅದೇನು ಬರಿಬೇಕು ನೀನು ಹೇಳ್ತಾ ಹೋಗು. ಹೇಳು. ನಾ ಇಲ್ಲಿ ಸಂದಾಕಿದ್ನಿ, ನೀ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ಇಲ್ಲಿ ಎಲ್ಲರೂ ನನ್ನನ್ನು ಸ್ಯಾನೆ ಸಂದಾಕ್ ನೋಡ್ಕಂತವ್ರ. ನೀ ನನಗೆ ಸ್ಯಾನೆ ನೆನಪಾಗ್ತಿದ್ಯಾ ಅಮ್ಮ? ಹಂಗ ನಂಗೆ ಇಲ್ಲೊಬ್ರು ಅಪ್ಪವ್ರು ಸಿಕ್ಕವ್ರಾ.